ಹೇ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ನನ್ನ ತಲೆ ಕೂದಲು ಎಷ್ಟು ಪಳಪಳ ಅಂತ ಇದೆ, ಶೈನಿಂಗ್ ಇದೆ, ಆ್ಯಂಡ್ ತುಂಬ ಪುಳು ಅಂತ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ. ಹೇಗಾಯಿತು ಇದು ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ? ಇದು ಹೇಗಾಯಿತು ಅಂದರೆ, ನಾನಿವತ್ತು ಮೆಹಂದಿ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಜಸ್ಟ್ ಬಂದೆ, ನೋಡಿ ಈ ರೀತಿ ಆಗಿದೆ. ಸೊ ಈ ರೀತಿ ನಿಮಗೂ ಆಗಬೇಕಾ? ಹಾಗಿದ್ರೆ ಮೆಹಂದಿ ಅಪ್ಲೈ ಮಾಡಿ. ಯಾವ ರೀತಿ ಮೆಹಂದಿ ಪ್ರಿಪೇರ್ ಮಾಡಬೇಕು ಬನ್ನಿ, ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ರೀತಿ ನೀವು ಮನೇಲೇ ಮೆಹಂದಿ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ನ್ಯಾಚುರಲ್ ವೇನಲ್ಲಿ, ಲೋ ಬಡ್ಜೆಟಲ್ಲಿ ನಿಮ್ಮ ಕೂದಲನ್ನ ನೀವು ಪಳಪಳ ಅನ್ನಿಸ್ಕೋಬೋದು, ಹಾಗೆ ವೈಟ್ ಏರ್ಸಿಂದ ಮುಕ್ತಿ ಪಡಿಬೋದು. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ನಿಮಗೆ ಡಿಕಾಕ್ಷನ್ ಎಷ್ಟು ಬೇಕಾಗುತ್ತಲ್ಲ ಮೆಹಂದಿಗೆ ಅಷ್ಟು ವಾಟರ್ನ ತುಂಬಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ, ಒಂದು 2 ಸ್ಪೂನ್ಸು ಟೀ ಪೌಡರ್, ಯಾವುದಾದ್ರೂ ನಡೆಯುತ್ತೆ, ಇಂಥದ್ದೇ ಬ್ರ್ಯಾಂಡ್ ಅಂತ ಏನೂ ಇಲ್ಲ. ಆಮೇಲೆ ಕಾಫಿ ಪುಡಿ ಹಾಕ್ಕೊಳ್ಳಿ 2 ಸ್ಪೂನು, ಇದಕ್ಕೂ ಅಷ್ಟೇ, ಯಾವುದೇ ಬ್ರ್ಯಾಂಡ್ ಅಂತ ಇಲ್ಲ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಬೇಕು, ಬನ್ನಿ ಇವಾಗ ಕಿತ್ಕೊಬರೋಣ. ಕರ್ಬೇವಿನ ಸೊಪ್ಪು ನಮ್ಮ ತೋಟದಲ್ಲೇ ಇರೋದ್ರಿಂದ ನಾವು ಹೊರಗಡೆಯಿಂದ ಕರ್ಬೇವಿನ ಸೊಪ್ಪು ತರೋದಿಲ್ಲ, ಯಾವಾಗ ಬೇಕಲ್ಲ ಆವಾಗ ಫ್ರೆಶ್ಶಾಗಿ ಇಲ್ಲೇ ಕಿತ್ಕೊತೇನೆ. ಸೊ ಮೆಹಂದಿಗೆ ಕರ್ಬೇವಿನ ಸೊಪ್ಪು ತುಂಬಾ ಮುಖ್ಯ. ಈ ರೀತಿ ಫ್ರೆಶ್ಶಾಗಿ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಳ್ಳೋ ಅದೃಷ್ಟ ಎಷ್ಟು ಜನಕ್ಕಿರುತ್ತೆ ಹೇಳಿ? ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬಂದೆ, ಬನ್ನಿ ಇವಾಗ ಮೆಹಂದಿಗೆ ಡಿಕಾಕ್ಷನ್ ಹೇಗೆ ಮಾಡಬೇಕು ಅಂತ ನೋಡೋಣ. ಈ ಕರ್ಬೇವಿನ ಸೊಪ್ಪನ್ನು ಬಿಡಿಸ್ಕೊಂಡು ನಾವು ಆಲ್ರೆಡಿ ಟೀ ಪುಡಿ, ಕಾಫಿ ಪುಡಿ, ಮೆಂತ್ಯ, ವಾಟರ್ ಎಲ್ಲ ಹಾಕಿಟ್ಕೊಂಡಿದ್ದೀವಲ್ಲ, ಆ ಪಾತ್ರೆಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ಟವ್ ಮೇಲೆ ಇಡಬೇಕು. ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ನಾವು ಕುದಿಸ್ಕೋಬೇಕು. ನೋಡಿ ಈ ರೀತಿ ಗುಳುಗುಳು ಅನ್ನತ್ತೆ. ಈ ರೀತಿ ಒಂದು 15 ಮಿನಿಟ್ಸ್ ತನಕ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ನಂತರ ಸ್ಟವ್ನ ಆಫ್ ಮಾಡಿ ಒಂದು ಕಡೆ ತಣ್ಣಗಾಗಕ್ಕೆ ಇಟ್ಕೋಬೇಕು. ಆಮೇಲೆ ಸ್ಟೈನರ್ ತಗೊಂಡು ಕಂಪ್ಲೀಟಾಗಿ ಸೋರಿಸ್ಕೋಬೇಕು. ಸ್ವಲ್ಪ ಲಾಸ್ಟಲ್ಲಿ ಉಳ್ಕೊಂಡಿರೋದನ್ನು ಸಹ ನೀವು ಸ್ವಲ್ಪ ವಾಟರ್ ಹಾಕ್ಕೊಂಡು ಸೋರಿಸ್ಕೋಬೋದು. ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಅದನ್ನು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಬೀಟ್ರೋಟ್ನ ನಾವು ಡಿಕಾಕ್ಷನ್ ಮಾಡ್ಕೊಂಡಿದ್ದೀವಲ್ಲ, ಮೆಂತ್ಯ, ಕರ್ಬೇವಿನ ಸೊಪ್ಪು, ಕಾಫಿ ಪುಡಿ, ಟೀ ಪುಡಿ ಇದೆಲ್ಲ ಹಾಕ್ಕೊಂಡು ನಾವು ಡಿಕಾಕ್ಷನ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಡಿಕಾಕ್ಷನ್ನ ಹಾಕ್ಕೊಂಡು ನಾವು ಈಗ ಬೀಟ್ರೋಟ್ನ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ, ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಮಿಕ್ಸರ್ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಬೀಟ್ರೋಟ್ನ ಹಾಕ್ಕೊಂಡು ಮುಂಚೆನೇ ಮಾಡ್ಕೊಂಡಿರೋ ಡಿಕಾಕ್ಷನ್ನ ಹಾಕಿ ಈಗ ಫೈನ್ ಪೇಸ್ಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬೀಟ್ರೂಟು ಮತ್ತು ಡಿಕಾಕ್ಷನ್ ಹಾಕ್ಕೊಂಡ್ರೆ ಈ ರೀತಿ ಒಂದು ಪೇಸ್ಟ್ ಆಗುತ್ತೆ. ಸೊ ಇದನ್ನು ನೀವು ಮೆಹಂದಿ ಕಲಸಿಟ್ಕೊಳ್ಳೋಕ್ಕೆ ಯಾವ ಡಬ್ಬಿ ಯೂಸ್ ಮಾಡ್ತಿರಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನಾನು ಯೂಸ್ ಮಾಡೋದು ನುಪೂರ್ ಹೆನ್ನ, ಇದು ಗೋದ್ರೇಜ್ ಅವ್ರದ್ದು. ಈ ಹೆನ್ನ ಪೌಡರ್ನ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಡಿಕಾಕ್ಷನ್ನು ಮತ್ತು ಬೀಟ್ರೂಟ್ ಹಾಕ್ಕೊಂಡು, ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ ಬನ್ನಿ. ನೋಡಿ ಈ ರೀತಿ ಇದೆ. ಸೊ ನಿಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ತಿಕ್ಕಾಗಿರಬೇಕು, ತುಂಬ ಲಿಕ್ವಿಡ್ ಆದರೆ ಏನಾಗುತ್ತೆ ಹೇಳಿ, ಅದು ಮುಖದ ಮೇಲೆಲ್ಲ ಹರಿತಾ ಇರುತ್ತೆ. ಸೊ ಸ್ವಲ್ಪ ತಿಕ್ ಮೀಡಿಯಮ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ, ನಾನು ತೋರಿಸ್ತೀನಿ ಈಗ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು,
ಇದು ಮುಖದ ಮೇಲೆಲ್ಲ ಹರಿಯಲ್ಲ, ತಿಕ್ಕಾಗಿ ಹೇರ್ಸಿಗೆಲ್ಲ ಅಪ್ಲೈ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಲಿ ಕಲಸ್ಬಿಟ್ಟು ಇಟ್ಕೊಳ್ಳಿ. ನಿಮಗೆ ನೀವು ಮಿಕ್ಸರ್ ಮಾಡ್ಕೊಂಡಿರ್ತೀರಲ್ಲ ಆ ಪೇಸ್ಟ್ ಕಮ್ಮಿ ಅನಿಸಿದ್ರೆ ಮತ್ತೆ ಡಿಕಾಕ್ಷನ್ನ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ತೆಳು ಆದರೆ ಹೆನ್ನ ಪೌಡರ್ ಹಾಕ್ಕೊಳ್ಳಿ, ಗಟ್ಟಿ ಆದರೆ ಡಿಕಾಕ್ಷನ್ ಹಾಕ್ಕೊಳ್ಳಿ. ಸಿ, ಎರಡಕ್ಕೂ ಸಲ್ಯೂಷನ್ ಇದೆ. ಮತ್ತು ಡಿಕಾಕ್ಷನ್ನ ನೀವು ಇವಾಗ ಏನು ಮಾಡ್ಕೊಂಡಿರ್ತೀರಲ್ಲ ಇದು ಇವಾಗಷ್ಟೇ ಇಟ್ಕೋಬೇಕು ಆಮೇಲೆ ಚೆಲ್ಬಿಡಬೇಕು ಅಂತ ಏನೂ ಇಲ್ಲ. ಈ ಡಿಕಾಕ್ಷನ್ನ ನೀವು ಒಂದು ಸಲಕ್ಕೆ ಯೂಸ್ ಮಾಡ್ಕೋಬೋದು, ಆದರೆ ಫ್ರಿಜ್ನಲ್ಲಿ ಇಟ್ಕೊಳ್ಳಿ ಅಷ್ಟೇ. ನಾನು ಮಾಡೋದು ಹಾಗೇ, ಒಂದು ಸಲ ಡಿಕಾಕ್ಷನ್ ಮಾಡಿಕೊಂಡ್ರೆ ನಾನು ಎರಡು ಸಲ ಮೂರು ಸಲ ಮೆಹೆಂದಿ ಕಲಿಸ್ಕೊಳ್ಳೋಕೆ ಯೂಸ್ ಮಾಡ್ಕೊತೀನಿ. ಸೊ ಈ ರೀತಿ ಹಿಂದಿನ ದಿನ ರಾತ್ರಿ ಕಲಸಿಡಬೇಕು. ಒಂದು ಓವರ್ ನೈಟ್ ಫುಲ್ ನೆಂದರೆ ಸಾಕು. ಈ ರೀತಿ ಕಲಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಾನು ಫುಲ್ ಹೇರ್ಸಿಗೆ ಅಪ್ಲೈ ಮಾಡ್ತೀನಿ. ಇಷ್ಟು ಸಾಕು ಅನ್ಕೊತೀನಿ, ತುಂಬ ಏನು ಕಲಿಸಿಲ್ಲ, ಅರ್ಧ ಕಲಿಸಿದ್ದೀನಿ. ಐಸ್ ಕ್ರೀಮ್, ಇದು ಐಸ್ ಕ್ರೀಮ್ದು ಬಾಕ್ಸು. ಸೊ ಇದನ್ನೇ ಇಟ್ಕೊಂಡಿದ್ದೀನಿ ಈಗ ಕಲಸಕ್ಕೆ. ನೋಡಿ, ಈಗ ಇದನ್ನು ಓವರ್ ನೈಟ್ ಇವತ್ತು ರಾತ್ರಿ ಫುಲ್ ಡಬ್ಬಿಗೆ ಮುಚ್ಚಳ ಹಾಕಿ ಇಡೋಣ. ನಾಳೆ ಬೆಳಗ್ಗೆ ಎದ್ದು ಮೆಹೆಂದಿನ ಅಪ್ಲೈ ಮಾಡ್ಕೊಳ್ಳೋಣ. ಓಕೆನಾ? ಈಗ ಮಲ್ಕೊಳ್ಳೋಣ. ನೋಡಿ, ಈ ರೀತಿ ಆಗಿದೆ. ಇವಾಗ ಇದನ್ನು ಅಪ್ಲೈ ಮಾಡೋಣ. ನೋಡಿ, ಕೆಳಗಡೆ ಬೀಳಬಾರ್ದು. ಬನ್ನಿ, ಇವಾಗ ಮೆಹಂದಿ ಅಪ್ಲೈ ಮಾಡೋಣ. ನಿಮಗೆ ಗೊತ್ತಲ್ಲ ನಾನು ಟ್ರೈಪಾಡ್ ಸ್ಟ್ಯಾಂಡ್ ಯಾವುದು ಯೂಸ್ ಮಾಡಲ್ಲ ಅಂತ. ಸೊ ಕ್ಯಾಮ್ರಾ ಎಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ ಅಂತ ನೋಡ್ಕೋತಾ ಇದ್ದೆ. ಮೆಹಂದಿ ಅಪ್ಲೈ ಮಾಡೋಕ್ಕೂ ಮುಂಚೆ ಕೂದಲನ್ನ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಳ್ಳಿ, ಆಮೇಲೆ ಕೂದಲನ್ನ ಪಾರ್ಟಿಷನ್ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ರೂಟಿಂದ ಹಚ್ಕೊತ ಬನ್ನಿ. ಫಸ್ಟು ಲೆಫ್ಟ್ ಸೈಡೆಲ್ಲ ಹಚ್ಕೊಳ್ಳಿ, ಆಮೇಲೆ ಬ್ಯಾಕ್ ಸೈಡ್ ಹಚ್ಕೊಳ್ಳಿ, ಆಮೇಲೆ ರೈಟ್ ಸೈಡ್ ಹಚ್ಕೊಳ್ಳಿ. ನಿಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತಲ್ಲ ಆ ರೀತಿ ಹಚ್ಕೊತ ಬನ್ನಿ. ಏನೂ ರೂಲ್ಸ್ ಇಲ್ಲ, ಹೀಗೆ ಹಚ್ಕೋಬೇಕು ಹಾಗೆ ಹಚ್ಕೋಬೇಕು ಅಂತ. ಬಟ್ ಫಸ್ಟು ರೂಟ್ ಅಂದರೆ ನತ್ತಿ ಹತ್ರ, ಈಗ ನ್ಯೂ ಏರ್ಸ್ ಗ್ರೋ ಆಗುತ್ತಲ್ಲ ಅಲ್ಲಿಗೆ ನಾವು ಮೆಹಂದಿನ ಅಪ್ಲೈ ಮಾಡ್ತಾ ಬರಬೇಕು. ಈ ರೀತಿ ರೂಟ್ಸ್ಗೆಲ್ಲ ಹಾಕಿದ್ಮೇಲೆ ಫಿಂಗರ್ಸಲ್ಲಿ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ತಲೆನ. ಆವಾಗ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಅನಿಸುತ್ತೆ ಮತ್ತು ಮೆಹಂದಿ ಎಲ್ಲ ಕಡೆಗೆ ಅಪ್ಲೈ ಆಗುತ್ತೆ. ಮಸಾಜ್ ಎಲ್ಲ ಆದಮೇಲೆ ಈ ರೀತಿ ಕೂದಲನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಫುಲ್ ಲೆಂತಿಗೆ ಮೆಹಂದಿನ ಅಪ್ಲೈ ಮಾಡಬೇಕು. ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಈ ರೀತಿ ಫುಲ್ ಲೆಂತಿಗೆ ಹಚ್ಕೊಳ್ತಾ ಬನ್ನಿ. ನೀವು ಕೂದಲನ್ನ ಆದಷ್ಟು ಡಿವೈಡ್ ಮಾಡ್ಕೊಳ್ಳಿ, ಇಲ್ಲ ಫಸ್ಟು ರೈಟ್ ಸೈಡಲ್ಲಿ ಫುಲ್ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಆಮೇಲೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಈ ರೀತಿ ನಾನು ನೋಡಿ ಈ ರೀತಿ ಫಸ್ಟ್ ಒಂದು ಸೈಡಲ್ಲಿ ಎಲ್ಲ ಹೇರ್ಸ್ನೂ ಪಾರ್ಟಿಷನ್ ಮಾಡಿಕೊಂಡು ಫುಲ್ ಲೆಂತಿಗೆ ಹಚ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಈಗ ಈ ಸೈಡ್ ಮುಗೀತು, ಅದನ್ನು ಕ್ಲಿಪ್ ಮಾಡಿ ಇನ್ನೊಂದು ಸೈಡಿಗೆ ಫುಲ್ ಲೆಂತಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡಿದ್ರೆ ತುಂಬ ಈಸಿ ಆಗುತ್ತೆ, ನಮಗೆ ಬೇರೆಯವರು ಹೆಲ್ಪ್ ಬೇಕಂತ ಅನ್ಸಲ್ಲ. ನೋಡ್ತಾ ಇದ್ದೀರಲ್ಲ, ಫಸ್ಟು ಫುಲ್ ರೂಟ್ಸ್ಗೆಲ್ಲ ಅಪ್ಲೈ ಮಾಡಿಕೊಂಡೆ, ಆಮೇಲೆ ಪಾರ್ಟಿಷನ್ ಮಾಡಿಕೊಂಡು ಸ್ವಲ್ಪ ಕೂದಲು ತಗೊಂಡು ಫುಲ್ ಲೆಂತಲ್ಲಿ ಫುಲ್ ಕೂದಲಿಗೆ ಅಪ್ಲೈ ಮಾಡಿದ್ದೀನಿ ಮೆಹಂದಿನ. ಈವಾಗ ನೀವು ಎರಡೂ ಕೈನ ಯೂಸ್ ಮಾಡಿಕೊಂಡು ಸ್ಲೋ ಮೋಷನಲ್ಲಿ ಈ ರೀತಿ ಹೆಡ್ ಮಸಾಜ್ ಮಾಡಿಕೊಳ್ಳಿ. ನಿಮಗೆ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಟ್ರಸ್ಟ್ ಮೀ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಒಂದು ಸಲ ಟ್ರೈ ಮಾಡಿ ನೋಡಿ.
ಇವಾಗ ಫುಲ್ ಲೆಂತಲ್ಲಿ ಮೆಹೆಂದಿ ಅಪ್ಲೈ ಮಾಡಾಯಿತು, ಮತ್ತು ರೂಟ್ಸ್ಗೆಲ್ಲ ಮೆಹೆಂದಿ ಅಪ್ಲೈ ಮಾಡಾಯಿತು, ಮಸಾಜ್ ಆಯಿತು. ಇವಾಗೇನಪ್ಪ ಮಾಡೋದು ಅಂದರೆ, ಮೇಲ್ಗಡೆ ಮೇಲ್ಗಡೆ ಎಲ್ಲ ಕವರ್ ಮಾಡ್ಕೋಬೇಕು, ಮೆಹೆಂದಿನ ಫುಲ್ ಲೆಂತಿಗೆ ಪ್ಯಾಕಾಗಿ ಹಾಕ್ಕೋಬೇಕು, ಫುಲ್ ಪ್ಯಾಕ್ ಮಾಡಬೇಕು ಮೆಹೆಂದಿನ. ಆಮೇಲೆ ತಲೆ ಕೂದಲನ್ನ ಕಟ್ಕೊಂಡು ನೀವು ಫುಲ್ ಮೇಲ್ಗಡೆಯಿಂದ ಎಲ್ಲೆಲ್ಲಿ ಕಾಣುತ್ತೆ ಫುಲ್ ತಲೆನ ಮೆಹೆಂದಿಯಿಂದ ಪ್ಯಾಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಕಂಪ್ಲೀಟ್ ಪ್ಯಾಕ್ ಆದಾಗ ಫುಲ್ ಡೀಪಾಗಿ ನರಿಷ್ಮೆಂಟ್ ಆಗುತ್ತೆ, ನೋಡ್ತಾ ಇದ್ದೀರಲ್ಲ. ಸೊ ಎಲ್ಲ ಕಡೆ ಮೆಹೆಂದಿ ಅಪ್ಲೈ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಆಮೇಲೆ ಫ್ರಂಟ್ ಪೋರ್ಷನಲ್ಲಿ ನಾವು ಎಷ್ಟೇ ಹಚ್ಚಿದ್ರೂ ಅದು ಡ್ರೈ ಡ್ರೈ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಎಲ್ಲೆಲ್ಲಿ ಮೆಹೆಂದಿ ಅಪ್ಲೈ ಆಗಿಲ್ಲ ಅನಿಸುತ್ತಲ್ಲ, ಆ ಪೋರ್ಷನ್ನ ನೋಡಿಕೊಂಡು ನೀವು ಮೆಹೆಂದಿನ ಹಚ್ಕೋಬೇಕು. ನೋಡಿ ಈಗ ಕಂಪ್ಲೀಟಾಗಿ ಆಯಿತು. ನಮ್ಮನೆ ಜನ ಸುಮ್ಮನೆ ಇರಲ್ಲ, ನಾ ದೆವ್ವ ಥರ ಅಲ್ಲಿ ನಿಂತ್ಕೊಂಡು ಇಷ್ಟೊಂದೆಲ್ಲ ಸರ್ಕಸ್ ಮಾಡಿಕೊಂಡು ಮೆಹೆಂದಿ ಹಚ್ಕೋತಾ ಇದ್ರು ನೋಡಿದ್ರಲ್ಲ ಹೇಗೆ ಲೈಟ್ ಆಫ್ ಮಾಡ್ಕೋತಾರೆ ಅಂತ. ಈ ರೀತಿ ಮೆಹೆಂದಿ ಅಪ್ಲೈ ಮಾಡಿದ್ಮೇಲೆ ಒಂದು 5 hours ಇಟ್ಕೊಳ್ಳಿ, ಟೈಮ್ ಇಲ್ಲ ಅಂದರೆ 2 hours ಇಟ್ಕೊಂಡ್ರೂ ಸಾಕು. ನಿಮಗೆ ಟೈಮ್ ಇದ್ದು ನೀವು ಅವತ್ತಿನ ದಿನ ಫ್ರೀಯಾಗಿದ್ದಿರಿ ಅಂದರೆ ಒಂದು 5 hours ಇಟ್ಕೊಳ್ಳಿ. ತಲೆಗೆ ತಂಪು ಸಹ ಇದು ಮೆಹೆಂದಿ, ನಿಮಗೆ ತುಂಬ ಚೆನ್ನಾಗಿ ಕಲರ್ ಸಹ ಕೊಡುತ್ತೆ, ಹಾಗೆ ಕೂದಲು ಸಹ ತುಂಬಾ ಸ್ಮೂತ್ ಫೀಲ್ ಆಗುತ್ತೆ. ಸೊ ನಿಮಗೆ ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ಹೇರ್ ಸ್ಪಾ ಅದೆಲ್ಲ ಮಾಡಿಸ್ತಿರಲ್ಲ, ಅದ್ರ ಬದಲು ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ನಮಗೆ ಗೊತ್ತಿರೋದನ್ನ ಮಾಡಿಕೊಂಡ್ರೆ ಈ ಕಡೆ ಆರೋಗ್ಯಕ್ಕೂ ಒಳ್ಳೆಯದು, ಇಟ್ಸ್ ಅ ನ್ಯಾಚುರಲ್ ವೇ, ಆ್ಯಂಡ್ ದುಡ್ಡನ್ನ ಹನ್ನೆರಡು ಸರಿ ವೇಸ್ಟ್ ಮಾಡೋದು ತಪ್ಪತ್ತೆ. ಸೊ ಈ ರೀತಿ ನಿಮ್ಮ ಹೇರ್ಗೆ ಮೆಹೆಂದಿ ಅಪ್ಲೈ ಮಾಡಿಕೊಂಡ್ರೆ ಕಲರ್ ಸಹ ಬರುತ್ತೆ ಆ್ಯಂಡ್ ವೈಟ್ ಹೇರ್ಸ್ ಬರ್ತಾ ಇದೆಯಪ್ಪ ಏನಪ್ಪ ಮಾಡೋದು ಅಂತ ಇದ್ದರೆ ಅದು ಮರೂನ್ ಕಲರಾಗಿ ಟರ್ನ್ ಆಗುತ್ತೆ, ಬೀಟ್ರೂಟ್ ಕಲರ್ ಆಗುತ್ತೆ. ಒಂದೇ ಸಲ ಅಪ್ಲೈ ಮಾಡಿದ್ರೆ ಇದು ಆಗಲ್ಲ, ನೀವು ವಾರಕ್ಕೊಂದ್ಸಲ 15 days ಒಂದ್ಸಲ ಅಪ್ಲೈ ಮಾಡ್ತಾ ಇರಬೇಕು. ಸೊ ಈ ರೀತಿ ಮಾಡಿದ್ದೆ ಆದರೆ ಇದು ಕೂದಲಿಗೂ ಸಹ ಒಳ್ಳೆಯದು, ಹಾಗೆ ಕೂದಲು ಒಂಥರ ಚೆಂದ ಅನಿಸುತ್ತೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಮೊದಲನೇ ಸಲ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.